ಉಸ್ತುವಾರಿ ಸಚಿವರಾದ ಮೇಲೆ ಇದೇ ಮೊದಲ ಬಾರಿಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. ಈ ವೇಳೆ ಮಾತನಾಡಿದಂತ ರಾಮುಲು ಆಸ್ಪತ್ರೆಗಳಲ್ಲಿ ವಾಸ್ತವ್ಯ ಮಾಡಿ ಆಸ್ಪತ್ರೆಗಳ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಹೇಳಿದ್ರು. ರಾಜ್ಯದಲ್ಲಿ 1700 ವೈದ್ಯರ ಕೊರತೆ ಇದ್ದು ಅಗತ್ಯವಿರುವಂತಹ ಕಡೆ ನೇರವಾಗಿ ವೈದ್ಯರನ್ನ ನೇಮಿಸಿಕೊಳ್ಳುವಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ರಾಮುಲು ಅವರು ಹೇಳಿದ್ರು. ಇನ್ನು ಇದೇ ವೇಳೆ ರಿಮ್ಸ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆಯಾಗಿ ದುಡಿಯುವಂತ ನೌಕರರು ತಮ್ಮ ಸಮಸ್ಯೆಗಳನ್ನ ಸಚಿವರ ಮುಂದೆ ಹೇಳಿಕೊಂಡ್ರು. ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಲಿರುವಂತಹ ಶ್ರೀರಾಮುಲು ಪ್ರಗತಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಯಾಕೆಂದ್ರೆ ಇವರು ಒಂದ್ ಕಡೆ ರಾಮುಲು ಅವರು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಹೌದು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆರೋಗ್ಯ ಸಚಿವರಾದ ಮೇಲೆ ರಾಮುಲು ಅವರು. ಯಾಕೆಂದ್ರೆ ಎಲ್ಲಾ ಕಡೆ ಪ್ರಮುಖವಾದಂತಹ ಒಂದು ಆಸ್ಪತ್ರೆಗಳಲ್ಲಿ, ಹಾಗೆ ಗ್ರಾಮೀಣ ಪ್ರದೇಶದ ಆಸ್ಪತ್ರೆಗಳಲ್ಲಿ ಅವರು ಅವತ್ತು ಅಲ್ಲೇ ತಂಗಿ ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಇದೆ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ಅಲ್ಲಿನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಅಲ್ಲಿನ ಸಮಸ್ಯೆಗಳನ್ನ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ರಾಮುಲು ಅವರ ಒಂದು ಕಾರ್ಯಕ್ಕೆ ಎಲ್ಲೆಡೆಯೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕಾಂಟ್ರಾಕ್ಟ್ಗಳನ್ನು ಕೊಟ್ಟಿದ್ದು, ಔಟ್ಸೋರ್ಸ್ ಕಾಂಟ್ರಾಕ್ಟ್ಗಳನ್ನು, ಕ್ಲೀನಿಂಗ್ ಕಾಂಟ್ರಾಕ್ಟ್ಗಳನ್ನು, ಇವರೆಲ್ಲರ ಮೇಲೆ ಕಣ್ಣಾಕಿಡ್ಕೊಂಡ್ರಿ. ಏನಾಗಿದೆ ಅಂದ್ರೆ ಅವ್ರು ನಿಮ್ಮನ್ನು ಮೇಂಟೈನ್ ಮಾಡ್ತಾ ಇರ್ತಾರ, ಹಂಗಾಗಬಾರ್ದು. ನಮ್ಮ ಕಂಟ್ರೋಲ್ ಆದವ್ರು ಕೆಲಸ ಮಾಡಬೇಕು, ಆ ರೀತಿ ವ್ಯವಸ್ಥೆನೂ ಕೂಡ ಸುಧಾರಣೆ ಮಾಡ್ಕೊಂಡಂತ ಕೆಲಸ ಆಗಬೇಕು. ತಜ್ಞ ವೈದ್ಯರದ್ದು ಏನು ಕೊರತೆ ಇದನ್ನೋ, MBBS ಡಾಕ್ಟರ್ಗಳು ಏನು ಕೊರತೆ ಇದನ್ನೋ, ಇವತ್ತು ತಜ್ಞ ವೈದ್ಯರ ವಿಷಯದಲ್ಲಿ ಎಲ್ಲೆಲ್ಲಿ ಅವಕಾಶ ಸಿಕ್ಕಿದ್ರಿಗ ಅಲ್ಲಲ್ಲಿ ಜಿಲ್ಲೆಯಲ್ಲೇ ತಾವು ತಜ್ಞ ವೈದ್ಯರನ್ನು ನೇಮಿಸುವಂತ ಕೆಲಸ ಮಾಡಿ. ಸುದೀರ್ಘ ಅವಧಿಯಿಂದ ಬಾಕಿ ಇರುವಂತಹ ಅಯೋಧ್ಯೆಯ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ಪ್ರಕರಣದ ವಿಚಾರಣೆ ಅಂತಿಮ ಘಟ್ಟವನ್ನು ತಲುಪಿದೆ. ನಾಡಿದ್ದು ಅಯೋಧ್ಯೆ ಭೂ ವಿವಾದದ ಅಂತಿಮ ವಿಚಾರಣೆ ಮುಗಿಯಲಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಡೆಡ್ಲೈನ್ ಪ್ರಕಾರ ಕೇವಲ 2 ದಿನಗಳಷ್ಟೇ ವಿಚಾರಣೆ ಬಾಕಿ ಉಳಿದಿದೆ. ನಿನ್ನೆ ಮುಸ್ಲಿಮರ ಕಡೆಯ ವಾದ ಮುಕ್ತಾಯವಾಗಿದ್ದು ಇಂದು ಹಾಗೂ ನಾಳೆ ಹಿಂದೂಗಳ ಕಡೆಯಿಂದ ಅಂತಿಮ ವಾದ ಮಂಡನೆಯಾಗಲಿದೆ. ಇನ್ನು 17 ಅಕ್ಟೋಬರ್ಗೆ ಅಂತಿಮ ವಿಚಾರಣೆ ಮುಕ್ತಾಯಗೊಳ್ಳಲಿದ್ದು ಅಂತಿಮ ತೀರ್ಪು ನವೆಂಬರ್ ತಿಂಗಳಲ್ಲಿ ಹೊರಬೀಳುವಂತ ಸಾಧ್ಯತೆ ಇದೆ. ಇನ್ನು ವಿವಾದಿತ ಜಾಗ ಅಯೋಧ್ಯೆಯಲ್ಲಿ ಈಗಾಗಲೇ ಟೈಟ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಸೆಕ್ಷನ್ 144 ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಇನ್ನು ಈ ಒಂದು ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರಂಜನ್ ಗೊಗೊಯ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಒಂದು ಕೊನೆ ದಿನಗಳನ್ನ ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ತಿಂಗಳು ಮಾತ್ರ ಬಾಕಿ ಇರುವಂತದ್ದು ಅವರ ಅಧಿಕಾರವಧಿ. ಸೊ ಹೀಗಾಗಿ ಅಷ್ಟರೊಳಗೆ ಒಂದು ಐತಿಹಾಸಿಕ ತೀರ್ಪನ್ನು ನೀಡುವಂತ ಸಾಧ್ಯತೆ ಇದೆ. ಗರ್ಭಿಣಿಯರಿಗೆ ಸೀಮಂತ ಶಾಸ್ತ್ರ ಮಾಡುವುದು ಕಾಮನ್. ಗಂಡನ ಮನೆಯವರು ತುಂಬು ಗರ್ಭಿಣಿಯನ್ನ ತವರಿಗೆ ಕಳುಹಿಸುವ ಮುನ್ನ ಎಲ್ಲರ ಮನೆಯಲ್ಲೂ ಕೂಡ ಮಾಡ್ತಾರೆ. ಅದರಲ್ಲೇನು ವಿಶೇಷ ಇಲ್ಲ ಬಿಡಿ. ಅದರಲ್ಲಿ ವಿಶೇಷ ಅಂದ್ರೆ ಶ್ರೀಮಂತರು ಅದ್ದೂರಿಯಾಗಿ ಮಾಡ್ತಾರೆ, ಬಡವರು ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾರಷ್ಟೇ. ಆದ್ರೆ ಸರ್ಕಾರ ಎಲ್ಲಾದರೂ ಸೀಮಂತ ಮಾಡೋದನ್ನ ನೋಡಿದ್ದೀರಾ? ಇಲ್ಲ ಅಲ್ವಾ? ಈಗ ನೋಡಿ, ನಾವು ತೋರಿಸ್ತೀವಿ. ಸೀಮಂತ ಕಾರ್ಯ ಮಾಡುವಾಗ ವಿವಿಧ ತಿಂಡಿ ತಿನಿಸು ಇಡೋದು ಕಾಮನ್. ಆದ್ರೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರೋ ಕಾರ್ಯಕ್ರಮ ಆಗಿರೋದ್ರಿಂದ ಪೌಷ್ಟಿಕಾಂಶಯುಕ್ತ ಸೊಪ್ಪು ತರಕಾರಿ ಕಾಳನ್ನ ಇಡಲಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚೆಲ್ದಿಗಾನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪೋಷಣ್ ಕಾರ್ಯಕ್ರಮ ಮಾಡಲಾಯಿತು. 50ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಮಡಿಲು ತುಂಬಿ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಾಯಿತು. ಸಂತೋಷ ಆಗ್ತಿದೆ. ನಮ್ಮ ಮನೆಗಳಲ್ಲೆಲ್ಲ ಇನ್ನ ಪೋಷಣ್ ಏನು ಇದಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಇರೋದ್ರಿಂದ ನಮ್ಗೆ ಈ ಕಡೆ ಎಲ್ಲ ನಾವು ಬಂದು ಇದು ಮಾಡೋದ್ರಿಂದ ತುಂಬಾ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ. ಈ ತರ ಖುಷಿ ನಮ್ಗೆಲ್ಲ ತುಂಬಾ ಕೊಟ್ಟು ಎಲ್ಲರೂ ಮಧ್ಯೆ ಆಶೀರ್ವಾದ ಮಾಡಿ ನಮ್ಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಸಾಮೂಹಿಕವಾಗಿ ಮಾಡಿರೋದ್ರಿಂದ ಎಲ್ಲರಲ್ಲೂ ನಾವೆಲ್ಲ ಒಂದೇ ಅನ್ನೋ ಒಂದು ಮನೋಭಾವನೆ ನಮ್ಗೆ ಬಂದಿದೆ. ಅದೇ ರೀತಿಯಾಗಿ ನಾವು ಎಜುಕೇಶನ್ ಪಡೆದಿದ್ರು ಸಹ ನಮಗೆ ಗೊತ್ತಿಲ್ಲಿರುವಂತಹ ಎಷ್ಟೋ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಅದು ವಿಟಮಿನ್ಸ್ ಇರುವಂತ ಯಾವ ಫುಡ್ಡಲ್ಲಿ ಯಾವ ವಿಟಮಿನ್ ಇದೆ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಈ ಒಂದು ಗರ್ಭಿಣಿ ಒಂದು ಇರಬೇಕಾದ್ರೆ ಆಮದ ಸ್ಥಿತಿಯಲ್ಲಿ ಯಾವ ರೀತಿ ಇರುವಂತಹ ಒಂದು ಕ್ರಮಗಳನ್ನ ಅನುಸರಿಸಬೇಕು. ಅದೇ ರೀತಿಯಾಗಿ ಮಗು ಆದ್ಮೇಲೆ ಬಾಣೆ ಇರಬೇಕಾದ್ರೆ ಯಾವ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ.
ಹಳ್ಳಿಗಳಲ್ಲಿ ಎಷ್ಟೊಂದು ಹೆಣ್ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಕಾಣಿಸ್ತಿದೆ. ಈ ರೀತಿಯ ಅರಿವು ಮೂಡಿಸಿದ್ರೆ ಹೆರಿಗೆ ಸಮಯದಲ್ಲಿ ಆಗಬಹುದಾದ ಸಮಸ್ಯೆಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತೆ. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ.